ನಮ್ಮ ದೇಶದ ಹಾಗೂ ಇಡೀ ಭೂಮಂಡಲಕ್ಕೆ ಪರಿಚಯ ಆಗಿರುವಂತಹ ಮಹಾತ್ಮ ಗಾಂಧಿ ಅಂದರೆ ಫಾದರ್ ಆಫ್ ದ ನೇಷನ್ ಅಂತ ಏನ್ ನಾವು ಕರಿತೀವಿ ಅವರ 153ನೇ ಜನ್ಮ ದಿನೋತ್ಸವವನ್ನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಬಹಳ ಆತ್ಮೀಯವಾಗಿ ವಿಜೃಂಭಣೆಯಿಂದ ನಮ್ಮ ಮಗಳಾದ ಹಾಗೂ ಮಂಡಳಿಯ ಸದಸ್ಯರಾದಂಥ ಮೇಘನ ರಾಜ್ ಸರ್ಜಾ ಹಾಗೂ ಅವರ ಮಗ ನನ್ನ ಮೊಮ್ಮಗ ರಾಯನ್ ರಾಜ್ ಸರ್ಜಾ ಇನ್ನೂ 2 ವರ್ಷ ಪೂರ್ಣ ಆಗಿಲ್ಲ ಅವರ ಕೈಯಿಂದ ನೆರವೇರಿಸಬೇಕು ಅಂತ ಇಡೀ ನಮ್ಮ ಪದಾಧಿಕಾರಿಗಳು ಹಾಗೂ ಮಾಜಿ ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಮಗೆ ಪ್ರತಿ ಸಲನೂ ವಾಣಿಜ್ಯ ಮಂಡಳಿ ಒಂದು ವಿಶೇಷವಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಈ 2 ವರ್ಷಗಳ ಹಿಂದೆ ಕೋವಿಡ್ ಆಗಿದ್ದರಿಂದ ಈ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಈ ಸಲ ಒಂದು ಎಳೆಯ ಮಗು ಇನ್ನೂ ತಾತ ತಾತ ಅಂತ ಕರೀತಾರೆ ಅವ್ರಿಗೆ ಗಾಂಧಿ ತಾತ ಏನೊಂದು ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಖುಷಿಯಿಂದ ನಾವು ಇವತ್ತು ಆ ಮಗು ಕೈಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಾ, ಮಾಧ್ಯಮದ ಮಿತ್ರರು ಹಾಗೂ ಪ್ರಿಂಟ್ ಮಿತ್ರರು, ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲ ಸದಸ್ಯರುಗಳು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಮುಂದೆ ಕೂಡ ನಾವು ಏನು ಗಾಂಧೀಜಿಯವರು ನಮಗೆ ಒಂದು ಡೆಮಾಕ್ರಸಿ ಅಂದರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಪ್ರಜಾಪ್ರಭುತ್ವಕ್ಕೆ ಬಹಳ ಮನ್ನಣೆ ಕೊಟ್ಟಂತ ದೇಶ ಅಂದ್ರೆ ಅದು ಭಾರತ ದೇಶ. ಆ ದೇಶಕ್ಕೆ ಒಂದು ಸ್ವತಂತ್ರವನ್ನ ಅಹಿಂಸಾ ರೀತಿಯಲ್ಲಿ ದೊರಕಿಸಿಕೊಟ್ಟವರು ನಮ್ಮ ಬಾಪೂಜಿಯವರು, ಮಹಾತ್ಮ ಗಾಂಧಿಯವರು. ಸೊ ಹೀಗಾಗಿ ಅವರೊಂದು ಜನ್ಮ ದಿನೋತ್ಸವವನ್ನು ಆಚರಿಸೋದ್ರಲ್ಲಿ ನಮ್ಗೆ ಬಹಳ
ಹೆಮ್ಮೆ ಇದೆ. ಅದೇ ರೀತಿ ನಮ್ಮ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ರೀತಿಯಾಗಿ ಒಂದು ಡೆಮಾಕ್ರೆಟಿಕಲ್ ವೇನಲ್ಲಿ ಮಾಡಬೇಕು ಅನ್ನೋ ಒಂದು ಇಚ್ಛೆಯನ್ನು ಮಾಡ್ತಾ ಇದ್ದೀವಿ. ಮತ್ತೆ ಈ ಎಲ್ಲ ಕಾರ್ಯಕ್ರಮಕ್ಕೂ ನಿಮ್ಮ ಆಶೀರ್ವಾದ ಬೆಂಬಲ ಸದಾ ಇರಲಿ ಅಂತ ಕೇಳ್ತಾ ನಾನು ನಿಮಗೆಲ್ರಿಗೂ ಸ್ವಾಗತ ಕೊಡ್ತೀನಿ. ನಾನು ಮಾತು ಮುಗಿಸ್ತೀನಿ. ನಮ್ಮ ಹಿರಿಯರಾದ ವಾಣಿಜ್ಯ ಮಂಡಳಿಯ ಮಾಜಿ ಚಿತ್ರೋದ್ಯಮದ ಹಿರಿಯರು ಹಾಗೂ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಚಿನ್ನಪ್ಪಣ್ಣವರು, ಚಿನ್ನೇಗೌಡರು ಅವರು, ಅವರು ಸ್ವತಃ ಮೂಲತಃ ಮೇಷ್ಟ್ರವರು, ಮೇಷ್ಟ್ರ ವೃತ್ತಿ ಮಾಡ್ಕೊಂಡ್ಬಂದವರು. ಹಾಗಾಗಿ ಅವರು ವಿದ್ಯಾರ್ಥಿಗಳಂತ ನಮ್ಮಂಥ ವಿದ್ಯಾರ್ಥಿಗಳಿಗೆ ಇವತ್ತು ಗಾಂಧೀಜಿ ತತ್ವಗಳು ಏನು ಅನ್ನೋದನ್ನು ಒಂದು ಅವರ ಮಾತಿನಲ್ಲಿ ನಾವು ಕೇಳಬೇಕಂತಿದ್ವಿ. ಮಾತಾಡಿ ಸರ್, ಇಲ್ಲೇ ಬನ್ನಿ ಅಣ್ಣ.